ನಿಪಾಣಿ ನಗರದ ಡಿಪೋದಲ್ಲಿ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬಸ್ ಒಂದು ಸುಟ್ಟು ಕರಕಲಾದ ಘಟನೆ ಶನಿವಾರ ರಾತ್ರಿ 9:30 ರ ಸುಮಾರಿಗೆ ನಡೆದಿದೆ। ನಿಪ್ಪಾಣಿ ನಗರದ ಡಿಪೋದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬಸ್ ಒಂದು ಸುಟ್ಟು ಕರಕಲಾದ ಘಟನೆ ಶನಿವಾರ ರಾತ್ರಿ 9:30 ರ ಸುಮಾರಿಗೆ ನಡೆದಿದೆ। ಕಳೆದ ಅನೇಕ ದಿನಗಳಿಂದ ಬಹಳಷ್ಟು ಬಸ್ಗಳು ಸೇವೆ ಇಲ್ಲದೆ ನಿಂತಿರುವುದು ಎಲ್ಲರಿಗೂ ತಿಳಿದ ವಿಷಯ। ಈ ನಡುವೆ ಡಿಪೋದ ಮೆಕ್ಯಾನಿಕಲ್ ವಿಭಾಗದ ಪೂರ್ವಕ್ಕೆ ಬಸ್ ಕ್ರಮಾಂಕ K131099 ಈ ವಾಹನವನ್ನು ನಿಲ್ಲಿಸಲಾಗಿತ್ತು। ದಿನಾಂಕ 20 ರಂದು ನೈಟ್ ಡ್ಯೂಟಿ ಮೇಲೆ ಇರುವ ಕರ್ಮಚಾರಿಗಳು 9:30 ರ ಸುಮಾರಿಗೆ ತಮ್ಮ ಕೆಲಸ ಮುಗಿಸಿ ಊಟಕ್ಕೆಂದು ತೆರಳಿದಾಗ ಈ ಘಟನೆ ನಡೆದಿದೆ। ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಹೊತ್ತಿಕೊಂಡಿತ್ತು ಎಂದು ಸ್ಥಳಕ್ಕೆ ಭೇಟಿ ನೀಡಿದ ಸತ್ಯಂ ಟಿವಿ ವಾಹಿನಿಗೆ ಇಲ್ಲಿನ ಕರ್ಮಚಾರಿಗಳಿಂದ ಮಾಹಿತಿ ದೊರೆಯಿತು। ಬೆಂಕಿಯ ಕೆನ್ನಾಲಿಗೆಗೆ ಸಾರಿಗೆ ಸಂಸ್ಥೆಯ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ। ಈ ಘಟನೆಯಿಂದ ಸ್ವಲ್ಪ ಭಯದ ವಾತಾವರಣ ನಿರ್ಮಾಣವಾಗಿದ್ದರೂ ಕೂಡ ಬೆಂಕಿ ಹೊತ್ತಿಕೊಂಡ ಕೆಲವೇ ನಿಮಿಷಗಳಲ್ಲಿ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾದರು। ಇದರಿಂದ ಹೆಚ್ಚಿನ ಪ್ರಮಾಣದ ನಷ್ಟವೂ ಸಂಭವಿಸಲಿಲ್ಲ। ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।